ಕಾಂಗ್ರೆಸ್ ಅಲ್ಲಿ ಕರ್ನಾಟಕದಲ್ಲಿ ಒಕ್ಕಲಿಗರ ರಾಜಕೀಯ ಅನ್ನೋದು ಶುರುವಾಗಿದೆ. ಮತ್ತೆ ಒಕ್ಕಲಿಗರು ಸಿಎಂ ಮಾಡ್ತಾರೆ ಅಂತ ಕೆಲವರು, ಇಂಥವರೇ ಆಗಬೇಕು ಅಂತ ಇನ್ನೂ ಕೆಲವರು. ಬಹಳಷ್ಟು ಇಂಪಾರ್ಟೆಂಟ್ ಕುಮಾರ್ ಅವರು ಹೇಳಿದ್ದಾರೆ, ಈ ಸಲ ಅವಕಾಶ ಸಿಕ್ಕರೆ ಒಕ್ಕಲಿಗರು ಸಿಎಂ ಆಗ್ಬೋದು ಅಂತ. ನೋಡಿ, ಅವರೆಲ್ಲ ಸೋ ಕಾಲ್ಡ್ ಸೆಕ್ಯುಲರ್ ಲೀಡರ್ಸು, ಅವರೆಲ್ಲ ಜಾತ್ಯತೀತವಾದಿಗಳು, ಜಾತಿ ರಾಜಕಾರಣ ಮಾಡೋರಲ್ಲ. ಸೋ ಕಾಲ್ಡ್ ಸೆಕ್ಯುಲರ್ ಲೀಡರ್ಸು, ನಾವು ಕೇಳಿ ಕೇಳಿ ಹಿಂದುತ್ವವಾದಿಗಳು. ಹಿಂದುತ್ವದೊಳಗೆ ಒಕ್ಕಲಿಗರು, ಭಾರತವನ್ನು ನಂದು ಅಂತ ಭಾವಿಸುವಂಥ ಎಲ್ಲ ಜನರು ಬರ್ತಾರೆ. ನಾವೆಲ್ಲರೂ ಸೇರಿಸ್ಕೊಳ್ಳುವಂಥ ಇನ್ಕ್ಲೂಸಿವ್ ಪೊಲಿಟಿಕ್ಸ್ ಮಾಡ್ತೇವೆ. ಅವರು ತನಗೆ ಬೇಕಾದಾಗ ಜಾತಿ ಕಾರ್ಡ್ ಉಪಯೋಗಿಸ್ಕೊಳ್ತಾರೆ, ಬೇಡದೇ ಇದ್ದಾಗ ನಾವು ಸೆಕ್ಯುಲರ್ಗಳು, ನಾವಿಲ್ಲಿ ಜಾತ್ಯತೀತತೆ ಸಂವಿಧಾನ ಅಂತೆಲ್ಲ ಭಾಷಣ ಮಾಡ್ತಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಸಂವಿಧಾನದಲ್ಲಿ ಜಾತಿ ರಾಜಕಾರಣ ಮಾಡೋಕ್ಕೆ ಅವಕಾಶ ಇದೆಯಾ? ಮತ್ತು ಜಾತ್ಯತೀತತೆ ಮತ್ತು ಜಾತಿ ರಾಜಕಾರಣ ಹೇಗೆ ಒಂದಕ್ಕೊಂದು ಸಂಬಂಧ ಇದೆ? ಎಣ್ಣೆ ಸಿಗಿಯಕಾಯಿ ಇದ್ದಂಗೆ. ಜಾತ್ಯತೀತತೆ ಅಂದರೆ ಯಾವುದೇ ಜಾತಿ ರಾಜಕಾರಣ ಮಾಡಬಾರ್ದು. ಜಾತಿ ರಾಜಕಾರಣ ಮಾಡೋದು ಜಾತ್ಯತೀತತೆ ಹೇಗಾಗುತ್ತೆ? ನೀವೆಲ್ಲ ನಕಲಿ ಜಾತ್ಯತೀತವಾದಿಗಳು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ಇನ್ನು ಯಾರ್ಯಾರು ಜಾತಿ ರಾಜಕಾರಣ ಮಾಡ್ತಾರಲ್ಲ ಅವರೆಲ್ಲರೂ ನಕಲಿ ಜಾತ್ಯತೀತವಾದಿಗಳು. ಅವ್ರದ್ದು ಸೋಗಲಾಡಿ ಸಂವಿಧಾನದ ಪದ ಬಳಸ್ತಾರೆ, ಸೋಗಲಾಡಿಯಾಗಿ. ಸಂವಿಧಾನದ ಬಗ್ಗೆ ಅವ್ರಿಗೆ ಕಾಳಜಿಯೇ ಇಲ್ಲ, ಅಂಬೇಡ್ಕರ್ ಅವ್ರ ಬಗ್ಗೆ ಕಾಳಜಿಯೇ ಇಲ್ಲ, ಪ್ರಜಾಪ್ರಭುತ್ವಕ್ಕೂ ಅವರ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಆ ಥರದ ನಕಲಿ ಜಾತ್ಯತೀತವಾದಿಗಳು. ನಾವು ಹೇಳಿ ಕೇಳಿ ರಾಷ್ಟ್ರವಾದಿಗಳು, ನಮ್ಮದು ವಿಕಾಸವಾದ ರಾಷ್ಟ್ರವಾದ, ಎಲ್ಲ ಜಾತಿಗಳನ್ನು ಸೇರಿಸ್ಕೊಂಡು ರಾಜಕಾರಣ ಮಾಡೋದು ನಮ್ಮ ಮಂತ್ರ. ಆ ಹಿನ್ನೆಲೆಯಲ್ಲೇ ನಾವು ರಾಜಕಾರಣ ಮಾಡ್ತೀವಿ. ಈಗ ನನಗೂ ಒಂದು ಜಾತಿ ಇದೆ, ಹಾಗಂತ ಜಾತಿ ಕೇವಲ ಒಂದು ಜಾತಿಯಿಂದ ಯಾರಾದರೂ ಎಮ್ ಎಲ್ ಎ ಆಗಕ್ಕಾಗತ್ತಾ? ಒಂದು ಜಾತಿಯಿಂದ ಮುಖ್ಯಮಂತ್ರಿ ಆಗೋಕ್ಕಾಗತ್ತಾ? ಮತ್ತು ಅದು ಒಂದು ಜಾತಿಯಿಂದ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆಗ್ಬೋದು, ಇನ್ಯಾವುದಾದ್ರೂ ಒಂದು ಜಾತಿ ಸಂಘದ ಅಧ್ಯಕ್ಷ ಆಗ್ಬೋದು, ಆದರೆ ಜಾತಿಗೆ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ನಾವು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಬೇಕಾಗಿರೋದು, ಕರ್ನಾಟಕದ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡೋಗುವಂಥ ಮುಖ್ಯಮಂತ್ರಿ ಬೇಕಾಗಿರೋದು, ಮತ್ತು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡುವ ಮುಖ್ಯಮಂತ್ರಿ ಬೇಕಾಗಿರೋದು, ಹಗರಣಗಳನ್ನು ಮಾಡೋ ಮುಖ್ಯಮಂತ್ರಿ ಅಲ್ಲ, ಭ್ರಷ್ಟಾಚಾರವನ್ನೇ ಮೈತುಂಬ ಹೊತ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲ ನಮಗೆ ಬೇಕಾಗಿರೋದು. ನಮಗೆ ಬೇಕಾಗಿರೋದು ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕಕ್ಕೆ ಒಂದು ದಿಕ್ಕು ಕೊಡೋದು. ಈಗ ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ವರ್ಷ, ನಮಗೆ 100 ವರ್ಷಕ್ಕೆ ಕರ್ನಾಟಕ ಏನಿರಬೇಕು ಅಂತ ಒಂದು ದಿಕ್ಕು ಕೊಡಬೇಕು. ನನ್ನ ವೈಯಕ್ತಿಕ ಕುಟುಂಬದ ಸಂಪತ್ತು ಎಷ್ಟು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಮುಖ್ಯಮಂತ್ರಿ ಅಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ, ಸಮಗ್ರ ಕರ್ನಾಟಕದ ದೃಷ್ಟಿಯಿಂದ ಆಲೋಚನೆ ಮಾಡುವಂಥ ಮುಖ್ಯಮಂತ್ರಿ ಬೇಕು. ಕೇವಲ ವೈಯಕ್ತಿಕ ಸ್ವಾರ್ಥಕ್ಕೆ ಜಾತಿಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಸೋಗಲಾಡಿ ಜಾತ್ಯಾತೀತರು ನಮಗೆ ಬೇಡ.